ದ್ವೇಷ, ಹನುಮಾನ್ ಧ್ವಜ ಕಂಡ್ರೆ ದ್ವೇಷ, ಏನ್ ಕಂಡ್ರೆ ದ್ವೇಷ. ಒಂದೇ ಒಂದು ಪ್ರೀತಿ ಅವ್ರಿಗೆ ಏನಪ್ಪ ಅಂದ್ರೆ ಟಿಪ್ಪು ಸುಲ್ತಾನ್ ವಂಶದವ್ರ ಕಂಡ್ರೆ ಮಾತ್ರ ಅವ್ರಿಗೆ ಪ್ರೀತಿ. ಇನ್ನೆಲ್ಲಾರು ಕಂಡ್ರೆ ಅವ್ರಿಗೆ ದ್ವೇಷ. ಪ್ರತಿ ಬಾರಿ ಅವ್ರ ಚುನಾವಣೆಯಲ್ಲಿ ಹೇಳಿದಂತ ಪ್ರಣಾಳಿಕೆಗಳಲ್ಲಿ ಎಲ್ಲರಿಗೂ ದುಡ್ಡು ಕೊಡ್ತೀವಿ, ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಅವರೇ ಹೇಳ್ತಾರೆ ಮಾತಾಡ್ತಾರೆ, ಈ ದೇಶದ ಕಣ್ಣು ರೈತರು ರೈತರು ಅಂತಾರೆ. 13 ಸಲ ಬಜೆಟ್ ಮಂಡನೆ ಮಾಡಿದಂತ ಸಿದ್ದರಾಮಯ್ಯನವರು ಗೋಗಳಿಗೆ ಕೊಡ್ಬೇಕಾಗಿರೋ ಪ್ರೋತ್ಸಾಹನ 750 ಕೋಟಿ ರೂಪಾಯಿ ಇವತ್ತವರೆಗೂ ಕೊಟ್ಟಿಲ್ಲ. ಆ ಗೋಗಳು ಕೇಳ್ತಾ ಇದೆ ನಮಗ್ ಕೊಡ್ಬೇಕಾಗಿರೋ ಬಾಕಿ ನಮಗ್ ಕೊಡಿ ಅಂತ. ಇವ್ರೆಲ್ಲ ನಿಮ್ಮ ಬಿಟ್ಟಿ ಗ್ಯಾರಂಟಿಗಳನ್ನ ಹೇಳಿ ಒಂದ್ ಸರಿ ಈ ತರ 100 ಜನಕ್ಕೆ ಕೊಡೋದು, ಮುಂದಿನ ತಿಂಗಳು 100 ಜನಕ್ಕೆ ಕೊಡೋದು, ಅದ್ರ ಮುಂದಿನ ಬೇರೆ 100 ಜನಕ್ಕೆ ಕೊಟ್ಟಿ ಕೊಟ್ಟಿ ಎಲ್ರಿಗೂ ಮೂಗು ತುಪ್ಪ ಸವರಿ ಯಾರಿಗೋ ದುಡ್ಡು ಕೊಡ್ದಿದ್ದಾಗೆ ಮಾಡಿದ್ದಾರೆ. ಇವತ್ತು 4 ಲಕ್ಷ ಚಿಲ್ಲರೆ ಗ್ರಾಜುಯೇಟ್ಗಳು ಪಾಸ್ ಆಗಿರೋದು, 3 ಲಕ್ಷ ಚಿಲ್ಲರೆ ಜನ ಸರ್ಟಿಫಿಕೇಟ್ ತಗೊಂಡಿದ್ದಾರೆ, ಡಿಗ್ರಿ ಸರ್ಟಿಫಿಕೇಟ್. ಇವ್ರು ಕೊಡ್ತಾ ಇರೋದು ಕೇವಲ 19,000 ಜನಕ್ಕೆ ಮಾತ್ರ, ಎಲ್ಲದರಲ್ಲೂ ಮೋಸ. ಕೊನೆಗೆ ಆ ಪ್ರೋತ್ಸಾಹನ ಕೊಡ್ತೀವಿ ಅಂತ ರೈತರಿಗೆ ಹಾಲು ಉತ್ಪಾದಕರಿಗೆ ಹೇಳಿದ್ರು, ಆ 7 ರೂಪಾಯಿಗೂ ಟೋಪಿ ಹಾಕಿದ್ದಾರೆ. ಇವರು ದೇವಸ್ಥಾನಕ್ಕೆ ಹೋದ್ರೆ ಚಾಲಕಕ್ಕೆ ಬಂದ್ರೆ ದೂರ ತಳ್ತಾರೆ, ಯಾವ್ದಾರ ಮಸೀದಿಗೆ ಹೋದ್ರೆ ಅವರೇ ಕರ್ತ ಕೇಳ್ತಾರೆ ಟೋಪಿ ಕೊಡ್ರಿ ಅಂತ, ಎಲ್ಲರಿಗಿಂತ ಮುಖ್ಯ ಅವರೇ ಹಾಕಿರ್ತಾರೆ ಆ ಟೋಪಿನ. ಇವತ್ತು ನಮ್ಮ ರಾಜ್ಯದ ರೈತರಿಗೆ ಎಲ್ಲರಿಗೂ ಟೋಪಿ ಹಾಕ ಮುಖಾಂತರ ಅನ್ಯಾಯ ಮಾಡ್ತಾ ಇದ್ದಾರೆ ಈ ಸರ್ಕಾರ. ಅದ್ರ ವಿರುದ್ಧ ಇವತ್ತು ಎಲ್ಲ ಗೋಗಳು ಬಂದು ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ, ನಮಗ್ ಕೊಡ್ಬೇಕಾರ ಬಾಕಿ ದುಡ್ಡು ಕೊಡಿ ಅಂತ, 7 ರೂಪಾಯಿ ಪ್ರೋತ್ಸಾಹನ ಕೊಡಿ ಅಂತ ಬಾಕಿ ಕೇಳ್ತಾ ಇದೆ. ಇನ್ನೊಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ, ಬೆಂಗಳೂರಲ್ಲಿರುವಂತ ಎಲ್ಲ ವೈದ್ಯ ಪಶು ಸಂಗೋಪನ ಆಸ್ಪತ್ರೆಗಳನ್ನ ಬೆಂಗಳೂರಲ್ಲಿ ಸುಮಾರು 104 ಗ್ರಾಮಾಂತರದ 104 ಎಲ್ಲವನ್ನೂ ಇವತ್ತು ಮುಚ್ಚಿ ನಮ್ಮ ಹಸುಗಳೆಲ್ಲ ಬೇಕು, ನಮ್ಮ ಕುರಿಗಳೆಲ್ಲ ಬೇಕು, ನಮ್ಮ ನಾಯಿಗಳೆಲ್ಲ ಬೇಕು, ನಮ್ಮ ಬೆಕ್ಕಗಳೆಲ್ಲ ತೋರಿಸ್ಕೋಬೇಕು. ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ನ ಮುಚ್ಚಾಕ್ಬಿಟ್ರೆ ನಾವು ದೊಡ್ಡಬಳ್ಳಾಪುರಕ್ಕೆ ಹೋಗ್ಬೇಕು, ಆನೇಕಲ್ಗೆ ಹೋಗ್ಬೇಕು, ಬನ್ನರಘಟ್ಟಗೆ ಹೋಗ್ಬೇಕು, ನೆಲಮಂಗ್ಲಕ್ಕೆ ಹೋಗ್ಬೇಕು, ನಮ್ಮ ಯಾವ್ದಾರ ಪ್ರಾಣಿ ಇದೆ ತೋರ್ಸೋದಕ್ಕೆ. ಈ ಷಡ್ಯಂತ್ರ ವಿರುದ್ಧ ಇವತ್ತು ನಾವು ಸಾಂಕೇತಿಕವಾಗಿ ಹೋರಾಟ ಮಾಡ್ತಾ ಇದೀವಿ. ಈಗ ತಾನೇ ನಮ್ಮ ಈ ಒಂದು ಹೋರಾಟಕ್ಕೆ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದ ರಾಜೀವ್ ಅವರು ಬಂದರೆ ಅವರು ನಾನು ಆತ್ಮೀಯವಾಗಿ ಸ್ವಾಗತ ಕೊಡ್ತಾ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟ ಬೆಂಗಳೂರಲ್ಲಿರುವಂತ ಲಕ್ಷಾಂತರ ಜನ ಹಸುಗಳನ್ನ ಕರ್ಕೊಂಡು ವಿಧಾನಸೌಧಕ್ಕೆ ಮುದ್ದೆ ಹಾಕ್ತೀವಿ. ಹಸುಗಳೇ ಮುದ್ದೆ ಹಾಕತ್ತೆ, ಇದು ಮುಂದಿನ ದಿನ ಖಂಡಿತವಾಗ್ಲೂ ಆಗತ್ತೆ. ಅದಕ್ಕಿಂತ ಮುಂಚೆ ಎಚ್ಚೆತ್ಕೊಂಡು ಸಿದ್ದರಾಮಯ್ಯ ಅವರ ಸರ್ಕಾರ ಆ 750 ಕೋಟಿ ಬಿಡುಗಡೆ ಮಾಡಬೇಕು, ರೈತರಿಗೆ ಪ್ರೋತ್ಸಾಹ ಬಿಡುಗಡೆ ಮಾಡ್ಬೇಕಂತ ಆಗ್ರಹಿಸ್ತಾ ನಾನು ಮಾತಾಡೋಕೆ ಅವಕಾಶ ಮಾಡ್ಕೊಂಡು ಎಲ್ಲರಿಗೂ ಒತ್ತಿ ನಾನು ಮಾತಾಡಲು ಮುಗಿಸ್ತೀನಿ.